ಎಸ್ಎಸ್ಎಲ್ಸಿ ಪರೀಕ್ಷೆ ವಿದ್ಯಾರ್ಥಿಗಳಿಗೆ ಸವಾಲಾಗಿದ್ದು ಈ ಸವಾಲನ್ನು ಸಮರ್ಥವಾಗಿ ಎದುರಿಸಬೇಕು ಎಂದು ತಹಶೀಲ್ದಾರ್ ಕೆಕೆ ಕೃಷ್ಣಮೂರ್ತಿ ಹೇಳಿದ್ದಾರೆ. ಸರಗೂರು ತಾಲೂಕಿನ ಬಿ ಮಠಕೆರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬಿ ಮಠಕೆರೆ ಗ್ರಾಮದ ಕೃಷಿ ಪತ್ತಿನ ಸಹಕಾರ ಸಂಘದ ವಿಎಸ್ಎಸ್ ಸಮುದಾಯ ಭವನದಲ್ಲಿ ದಲಿತ ಸಂಘರ್ಷ ಸಮಿತಿ ಮಂಗಳವಾರ ಹಮ್ಮಿಕೊಂಡಿದ್ದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಮಲ್ಲಹಳ್ಳಿ ನಾರಾಯಣ, ಬಿ ಮಠಕೆರೆ ಗ್ರಾಮ ಪಂಚಾಯತ್ ಪಿಡಿಒ ಭಾಗ್ಯಮ್ಮ, ನೋಡಲ್ ಅಧಿಕಾರಿ ಕೃಷ್ಣಮೂರ್ತಿ ಮಾತನಾಡಿದರು. ಇದೇ ವೇಳೆ 10ನೇ ತರಗತಿ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರಿಗೆ ಪರೀಕ್ಷಾ ಉಪಯೋಗಿ ಪುಸ್ತಕಗಳನ್ನು ಉಚಿತವಾಗಿ ವಿತರಿಸಲಾಯಿತು. ಸಂಪನ್ಮೂಲ ಅಧಿಕಾರಿ ಪ್ರಕಾಶ್ ಮತ್ತು ಹರ್ಷವರ್ಧನ್ ಅವರು ಅಂಬೇಡ್ಕರ್ ಆಶ್ರಮ ಶಾಲೆ, ಬಿ ಮಠಕೆರೆ ಎಂಸಿ ತಳಾಳು ಶಾಲೆಯ ಮಕ್ಕಳಿಗೆ ತರಬೇತಿ ನೀಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಉಪಸಂಚಾಲಕ ದೊಡ್ಡ ಸಿದ್ದು, ನಂಜನಗೂಡು ಬಸವರಾಜು, ತಾಲೂಕು ಸಂಚಾಲಕ ಕೂಡಗಿ ಗೋವಿಂದರಾಜು ಚಂದ್ರ, ಸಂಘಟನೆ ಸಂಚಾಲಕ ಅಣ್ಣಯ್ಯ ಸ್ವಾಮಿ ಕಂದೇಗಾಲ, ನಾಗೇಂದ್ರ ಮಳೆಯೂರು ಕಾವಲ್, ಶಿವಕುಮಾರ್ ಮಣಿಕಂಠ ಕೃಷ್ಣ, ಬಿ ಮಠಕೆರೆ ಪ್ರೌಢಶಾಲೆ ಶಾಲೆ ಮುಖ್ಯ ಶಿಕ್ಷಕ ಮಾರುತಿಗೌಡ, ಆಶ್ರಮ ಶಾಲೆ ವಾರ್ಡನ್ ನಂಜಯ್ಯ, ಶಿಕ್ಷಕರು ಅನಿತಾ ವಿನುತಾ ಇನ್ನು ಮುಖಂಡರು ಸೇರಿದಂತೆ ದಲಿತ ಸಂಘರ್ಷ ಸಮಿತಿಯ ಮುಖಂಡರು ಹಾಜರಿದ್ದರು. ವರದಿ ಚಂದ್ರ ಹಾದನೂರು. ನೀವು ಕೇವಲ 10-12 ದಿನಗಳಲ್ಲಿ ಒಂದೊಂದು ಸಬ್ಜೆಕ್ಟ್ಗೆ ಒಂದೊಂದು ದಿನ ನಿಮಗೆ ಅವಕಾಶ ಸಿಗುತ್ತಲ್ಲ. ಯಾರು ಸಹ ಭಯ ಪಟ್ಕೊಳ್ಳದೆ ಎಕ್ಸಾಮ್ ಹತ್ತಿರ ಆಯಿತು ಏನು ಮಾಡಬೇಕು ಅಂತ ಯಾವುದೇ ಭಯ ಇಟ್ಕೋಬೇಡಿ. ಸಂತೋಷವಾಗಿ ಒಂದು ಹಬ್ಬ ಮತ್ತು ಒಂದು ಸಂಭ್ರಮ ಒಂದು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಸರಗೂರು ತಾಲೂಕು ಸಮಿತಿಗೆ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಮಾತು. ಹೆಣ್ಣು ಮಕ್ಕಳಾದವರು ಗಂಡು ಮಕ್ಕಳಾದವರು ನೀವು ಉಳಿಸ್ಕೊಂಡು ಹೋಗ್ಬೇಕು. ಅಲ್ಲಿಂದ ತಂದು ಇಲ್ಲಿ ಊಟ ಮಾಡುವಂತಹ ಸ್ಥಿತಿಯಲ್ಲಿ ಹೆಚ್ಚು ಕಾರ್ಮಿಕರ ಮಕ್ಕಳು ರೈತಾಪಿ ವರ್ಗದವ್ರ ಮಕ್ಕಳು ಇರುತ್ತೆ. ತಂದು ಉಣ್ಬೇಕು, ಕೂಲಿಗೆ ಹೋಗಿ ಕೂಲಿ ಏನು ಸಿಗುತ್ತೆ ಆ ಕೂಲಿ ಊಟ ಮಾಡುವಂತ ಪರಿಸ್ಥಿತಿ ಇರೋರೆ ಇಲ್ಲಿ ಶೇಕಡಾವಾರು ಜಾಸ್ತಿ ಇರುವಂಥ. ಈ ನಿಟ್ಟಿನಲ್ಲಿ ನಾವೊಂದು ಯೋಚನೆ ಇರ್ತೀವಿ. ಮೆಟ್ರೋಪಾಲಿಟಿನ್ ಸಿಟೀಸಲ್ಲೆಲ್ಲ, ದೊಡ್ಡ ದೊಡ್ಡ ಸಿಟೀಸಲ್ಲೆಲ್ಲ ಕಾನ್ವೆಂಟ್ಗಳು, ಖಾಸಗಿ ಕಾಲೇಜುಗಳು, ಖಾಸಗಿ ಪ್ರೌಢಶಾಲೆಗಳು ಅಲ್ಲಿ ಸೇರಿದರೆ ಮಾತ್ರ ನಾವು ಹೆಚ್ಚು ಹೆಚ್ಚು ಮೆರಿಟ್ ತೆಗಲಿಕ್ಕಾಗ್ತದೆ, ಬೇರೆ ಏನು ಮೆರಿಟ್ ತೆಗಲಿಕ್ಕೆ ಆಗೋದಿಲ್ಲ. ಉದಾಹರಣೆಗೆ ಮಂಗಳೂರಲ್ಲಿ ಎಕ್ಸ್ಪರ್ಟು, ಐಕಾನ್, ಇನ್ನೇನೇನೇನೋ ಕಾಲೇಜುಗಳಿದ್ದಾವೆ. ಯಾಕಂದರೆ ಹಾಲಿ ಏನು ನಮ್ಮ ಸಮಾಜದಲ್ಲಿ ಶಿಕ್ಷಣ ಮತ್ತು ಆರೋಗ್ಯ ಸಂಪೂರ್ಣವಾಗಿ ವಾಣಿಜ್ಯೀಕರಣ ಆಗಿದೆ. ಅವ್ರ ಉದ್ದೇಶ ಇಷ್ಟೇನೆ, ದುಡ್ಡು ಮಾಡಬೇಕು. ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಮಲ್ಲಹಳ್ಳಿ ನಾರಾಯಣ ಸರ್ ಅವರೇ, ಜಿಲ್ಲಾ ಪ್ರಧಾನ ಸಂಚಾಲಕರು, ತರಬೇತಿದಾರರು ಪ್ರಕಾಶ್ ಅವರೇ, ಹರ್ಷವರ್ಧನ್ ಅವರೇ, ಮಾರುತಿಗೌಡ ಅವರೇ, ದೊಡ್ಡ ಸಿದ್ದಲ್ಲಿ ಆತ್ಮೂರು ಸಿದ್ದರಾಜು, ಇನ್ಯಾರಿಲ್ಲ ನನಗೆ ಅವರ ಹೆಸರು ಅಷ್ಟು ಗೊತ್ತಿಲ್ಲ. ಎಲ್ಲರನ್ನ ನಾನು ಈ ಒಂದು ಸಭೆಯಲ್ಲಿ ಅವ್ರಿಗೆ ಗೌರವವನ್ನು ಸಲ್ಲಿಸ್ತಾ ನಾನು ಏನು ಹೇಳಬೇಕು ಅಂತ ಅಂದರೆ, ನೀವೆಲ್ಲ ವಸತಿ ಶಾಲೆಯಲ್ಲಿ ಹೋಗ್ತಾ ಇದ್ದಾರೆ ಅವರು, ಎಲ್ಲ ವಸತಿ ಶಾಲೆಯಲ್ಲೂ ಕೂಡ ಏನು ಓದ್ತಿದ್ರಿ ಆ ಮಕ್ಕಳು ಇದ್ದೀರಿ, ಸರ್ಕಾರಿ ಶಾಲೆಯಲ್ಲಿ ಏನು ಓದ್ತಿದ್ರಿ ಆ ಮಕ್ಕಳು ಇದ್ದೀರಿ, ಎಲ್ಲರೂ ಕೂಡ SSLCಯಲ್ಲಿ ಒಂದು ಉತ್ತಮವಾದ ಅಂಕಗಳನ್ನು ಪಡ್ಕೊಳ್ಳಿಕ್ಕೆ ಯಾವ ರೀತಿ ಒಂದು ತರಬೇತಿಯನ್ನು ಆಯೋಜನೆ ಮಾಡಿದ್ದಾರೆ ಆ ತರಬೇತಿನ ಪಡ್ಕೊಳ್ಳಿಕ್ಕೆ ಬಂದಿದ್ದೀರಿ. ಶೇಕಡ 85-90% ಮಕ್ಕಳು ಇಲ್ಲಿ ಆರ್ಥಿಕವಾಗಿ ಹಿಂದುಳಿದ ವರ್ಗದಿಂದಲೇ ಬಂದಿರುವಂಥ ಕೂಡ ಕಾರ್ಪೊರೇಟರ್ ಮಕ್ಕಳು ಬಂದಿಲ್ಲ, ಯಾರೂ ಕೂಡ ಸರ್ಕಾರಿ ನೌಕರರ ಮಕ್ಕಳು ಬಂದಿಲ್ಲ, ಯಾರೂ ಕೂಡ ಸರ್ಕಾರಿ ಅಧಿಕಾರಿಗಳ ಮಕ್ಕಳು ಬಂದಿಲ್ಲ. ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿ ಅವರು ಸಂವಿಧಾನವನ್ನು ಅರ್ಪಣೆ ಮಾಡಿದರು, ಮೂಲಭೂತ ಹಕ್ಕುಗಳನ್ನ ಕೊಟ್ಟರು, ಅದರಲ್ಲಿ ವಿದ್ಯಾಭ್ಯಾಸದ ಹಕ್ಕು ಒಂದು, ಯಾರೂ ಕೂಡ ವಿದ್ಯಾಭ್ಯಾಸದಿಂದ ವಂಚಿತರಾಗಬಾರ್ದು. ಹಾಗಾಗಿ
ನಿಮ್ಮ ಅಪ್ಪ ಅಮ್ಮ ತಾನು ವಿದ್ಯೆ ಕಲಿಯಲಿಲ್ಲದವರು ತನಗ ಆ ಸಮಯದಲ್ಲಿ ವಿದ್ಯೆ ಕಲಿಯಲಿಕ್ಕೆ ಅವಕಾಶ ಇಲ್ಲದೆ ಇರಬಹುದು. ಬಡತನದಿಂದಾಗಿ ಆರ್ಥಿಕ ಪರಿಸ್ಥಿತಿಯಿಂದಾಗಿ ವಿದ್ಯೆನ ಕಲಿಯಲಿಕ್ಕೆ ಆಗದಂಥ ಸಂದರ್ಭದಲ್ಲಿ ತಂದೆ ತಾಯಿ ಇಬ್ಬರು ಅವಿದ್ಯಾವಂತರಾಗಿದ್ದರೂ ಸಹ ನನ್ನ ಮಕ್ಕಳು ನನ್ನ ಮಗಳು ನನ್ನ ಮಗ ಒಂದು ನಾಲ್ಕಾಸು ವಿದ್ಯೆನ ಕಲಿಯಲಿ, ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಯಾಗಿ ಬದುಕಲಿ, ಒಳ್ಳೆಯ ಭವಿಷ್ಯವನ್ನು ರೂಪಿಸಿಕೊಳ್ಳಲಿ, ಒಳ್ಳೆಯ ವಿದ್ಯಾವಂತರಾಗಲಿ, ಉನ್ನತ ಹುದ್ದೆಗಳಿಗೆ ಹೋಗಲಿ ಇಲ್ಲ ಸರ್ಕಾರಿ ಹುದ್ದೆಗಳಿಗೆ ಹೋಗಲಿ ಎನ್ನುವಂತಹ ಆಶಯವನ್ನು ಇಟ್ಕೊಂಡು ನಿಮ್ಮನ್ನ ಶಾಲೆ ಕಳಿಸ್ತಾರೆ. ಏನಿದೆ ಪರಿಸ್ಥಿತಿ ಈಗ? ಬಹುಪಾಲು ರೈತ ವರ್ಗದವರು, ರೈತಾಪಿ ವರ್ಗದವರು ಎಲ್ಲೂ ಕೂಡ ನಾನು ನೋಡಿದಂಗೆ ದೊಡ್ಡ ಇಳುವಳಿದಾರರು ಇಲ್ಲ, ಎಲ್ಲ ಸ್ಮಾಲ್ ಅಂಡ್ ಮಾರ್ಜಿನಲ್ ಫಾರ್ಮರ್ಸ್, ಚಿಕ್ಕ ಇಳುವಳಿದಾರರು. ಏನು ಆರ್ಥಿಕವಾಗಿನೂ ತುಂಬ ಸಬಲರೇನಲ್ಲ. ಅವರಿಂದ ಜ್ಞಾನಾರ್ಜನೆಗೆ ವಿದ್ಯಾರ್ಜನೆಗೆ ಕಳಿಸ್ತಾರೆ.